ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈನಾ ಲಾಕ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿರೋ ದೋಸೆ ತೋರಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ನನಸೋ ಅಷ್ಟು ಇಲ್ಲ, ನೀವು ರುಬ್ಬೋ ಅಷ್ಟು ಇಲ್ಲ, ಜಸ್ಟ್ ಅಕ್ಕಿ ಹಿಟ್ಟು ಇದ್ದರೆ ಸಾಕು. ಅದರಲ್ಲಿ ತುಂಬ ಚೆನ್ನಾಗಿರೋ ದೋಸೆ ಪ್ರಿಪೇರ್ ಮಾಡ್ಕೋಬೋದು. ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಕೆಂಪು ಚಟ್ನಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಅಕ್ಕಿ ಹಿಟ್ಟು ದೋಸೆಗೆ ಆ ಕೆಂಪು ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಬನ್ನಿ ಮಾಡೋಣ. ಮೊದಲು ಒಂದು ಬೌಲ್ ಇಟ್ಕೊಂಡು ಅದರೊಳಗೆ ಅಕ್ಕಿ ಇಟ್ಟು ಒಂದೂವರೆ ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ರವೆ ಒಂದು ಅರ್ಧ ಕಪ್ ಹಾಕ್ತಾ ಇದ್ದೀನಿ. ನೀವು ಮೆಜರ್ಮೆಂಟ್ ಇಟ್ಕೋಬೇಕು. ಒಂದೂವರೆ ಕಪ್ಗೆ ಒಂದು ಅರ್ಧ ಕಪ್ಪು ಮೈದಾ, ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ಅಕಸ್ಮಾತ್ ಆಗಿ ನಿಮಗೆ ಮೈದಾ ಇಷ್ಟ ಆಗಲ್ಲ ಅಂದರೆ ಗೋಧಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು. ಆಮೇಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸಿ. ದೋಸೆ ಬ್ಯಾಟರ್ ಮಾಡ್ತಿರಲ್ಲ ನೀವು, ನೀರು ದೋಸೆ ಎಲ್ಲ ನೀರಾಗಿರಬೇಕು, ಇದು ಅಷ್ಟೇ, ಗಟ್ಟಿಯಾಗಿರಬಾರ್ದು. ನೋಡಿ, ಒಂದೇ ಸತಿ ಜಾಸ್ತಿ ಹಾಕ್ಬಿಡ್ಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟು ನೀಟಾಗಿ ಕಲಸಿ. ನೋಡಿ, ನಾನು ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದೀನಿ, ನೀರಾಗಿದೆ. ಇವಾಗ ಈರುಳ್ಳಿ ಒಂದು ಕಪ್ಪು, ಕರಿಬೇವು ಸಣ್ಣಕ್ಕೆ ಕಟ್ ಮಾಡಿರೋದು ಒಂದು ಟೇಬಲ್ ಸ್ಪೂನು, ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿರೋದು ಒಂದೆರಡು, ಕ್ಯಾರೆಟು ತುರಿದಿರೋದು ಒಂದು, ಕೊತ್ತಂಬರಿ ಒಂದೆರಡು ಟೇಬಲ್ ಸ್ಪೂನು, ಜೀರಿಗೆ ಒಂದು ಟೇಬಲ್ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಈ ಅಕ್ಕಿ ಹಿಟ್ಟು ನಾನು ಮನೆಯಲ್ಲೇ ಹಾಕ್ಸ್ಕೊಂಬಂದಿರೋದು. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ಮನೆಯಲ್ಲೇ ಹಾಕ್ಸ್ಕೊಂಬಂದಿರೋದಿಲ್ಲ ಅಂದರೆ ಆಚೆಯಿಂದ ಪ್ಯಾಕೆಟ್ ಎಲ್ಲ ತಂದಿರ್ತೀರಲ್ಲ ಅದೇ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ಅಕ್ಕಿ ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಮಿಲ್ಗೆ ಹಾಕ್ಸ್ಕೊಂಬನ್ನಿ. ನೋಡಿ, ಇವಾಗ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಒಂದು 20 ಮಿನಿಟ್ಸ್ ಬಿಡ್ತಾ ಇದ್ದೀನಿ ನಾನು. ನಿಮ್ಗಿನ್ನೂ ಜಾಸ್ತಿ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಬಿಡಿ, ಪರವಾಗಿಲ್ಲ. ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಉರುಗಡಲೆ ಒಂದು ಅರ್ಧ ಕಪ್ಪು, ತುರಿದಿರೋ ಕೊಬ್ಬರಿ ಒಂದೆರಡು ಟೇಬಲ್ ಸ್ಪೂನು, ಬೇಡಿಗೆ ಮೆಣಸಿನ್ಕಾಯಿ ಒಂದು 5, ಶುಂಠಿ 1 ಇಂಚು, ಬೆಳ್ಳುಳ್ಳಿ ಹೆಸಳು ಒಂದು 4, ಗುಂಟೂರು ಮೆಣಸಿನ್ಕಾಯಿ ಒಂದೆರಡು, ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ನೀರು ಹಾಕ್ಬಾರ್ದು, ಹಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಬನ್ನಿ. ನೋಡಿ, ಪೌಡ್ರು ಇವಾಗ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಇವಾಗ ಮತ್ತೆ ಮಿಕ್ಸಿಯಲ್ಲಿ ರುಬ್ಕೊಂಬಂದಿದ್ದೀನಿ. ಫುಲ್ ಪೇಸ್ಟ್ ಆಗಬೇಕು. ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀನಿ, ಅಕಸ್ಮಾತ್ ನಿಮ್ಗೆ ನೀರು ಬೇಕಾದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ. ಒಗ್ಗರಣೆ ಹಾಕೋಣ. 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ ಒಂದು 1/2 ಟೇಬಲ್ ಸ್ಪೂನು, ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಉದ್ದಿನ ಬೇಳೆ ಒಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಕರಿಬೇವು ಒಂದು ಸ್ವಲ್ಪ. ಇವಾಗ ಚಟ್ನಿ ಮಾಡಿಟ್ಟಿರ್ತೀರಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಕೆಂಪು ಚಟ್ನಿ. ಇದನ್ನೇನು ಈ ದೋಸೆಗೆ ಅಲ್ಲ, ಮಾಮೂಲಿ ನೀವು ಬೇರೆ ದೋಸೆ ಇಡ್ಲಿ ಎಲ್ಲ ಮಾಡ್ತಿರಲ್ಲ ಅದಕ್ಕೂ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಬ್ಯಾಟರು ತೋರಿಸ್ತಾ ಇದ್ದೀನಿ, 20 ಮಿನಿಟ್ಸ್ ಆಯಿತು. ನಂದು ನೀರಾಗೇ ಇದೆ. ಅಕಸ್ಮಾತ್ ಆಗಿ ನಿಮ್ಮದು ಗಟ್ಟಿ ಇದ್ದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗಟ್ಟಿ ಮಾತ್ರ ಇರಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪ ನೀರಾಗೆ, ಸ್ವಲ್ಪ ಅಂದರೆ ಜಾಸ್ತಿ ನೀರಾಗೇ ಇರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ, ನೀರಾಗಿದ್ರೇ ಚೆಲ್ಲಕ್ಕಾಗೋದು. ಮಾಮೂಲಿ ದೋಸೆ ಮಾಡ್ತಿರಲ್ಲ ಆ ಥರ ಮಾಡಬಾರ್ದು, ನೀರು ದೋಸೆ ಎಲ್ಲ ಮಾಡ್ತಿರಲ್ಲ, ಚೆಲ್ಲಬೇಕು ಹಿಟ್ಟು ನೀಟಾಗಿ ಹೆಂಚು ಮೇಲೆ. ಇವಾಗ ದೋಸೆ ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನೇನು ಹಾಕ್ಕೊಂಡಿಲ್ಲ. ಅಕಸ್ಮಾತ್ ಆಗಿ ನಿಮಗೆ ಬೇಕಂದರೆ ಎಣ್ಣೆನೋ ತುಪ್ಪನೋ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಒಂದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ನೀಟಾಗಿ ಚೆಲ್ತಾ ಇದ್ದೀನಿ ಕಪ್ಪಲ್ಲಿ ಎತ್ಕೊಂಡು. ಅಕಸ್ಮಾತ್ ಕಪ್ಪಲ್ಲಿ ಆಗಲ್ಲ ಅಂದರೆ ಮಾಮೂಲಿ ಸಾಂಬಾರ್ದೆಲ್ಲ ಸೌಟ್ ಬರುತ್ತಲ್ಲ ಅದರಲ್ಲೇ ಎತ್ಕೊಂಡು ನೀಟಾಗಿ ಚೆಲ್ಲಿ ಈ ಥರ. ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ನೀವು, ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ. ನೋಡಿ, ಮೇಲೆ ಎಲ್ಲ ಗೋಲ್ಡನ್ ಬ್ರೌನ್ ಬರ್ತಾ ಇದೆಯಲ್ಲ, ಆವಾಗ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ. ಏನು ಎರಡೂ ಕಡೆ ಏನು ಬಿಸಿ ಮಾಡೋ ಅಷ್ಟಿಲ್ಲ, ಜಸ್ಟ್ ಒಂದು ಕಡೆ ಬಿಸಿ ಮಾಡಿಕೊಂಡು ಸೈಡ್ಗೆ ಎತ್ಕೋಬಿಡಿ. ಇನ್ನೇನು ನೀವು ತಿಂತೀರಿ ಅನ್ನೋ ಟೈಮ್ ಈ ದೋಸೆನ ಹಾಕ್ಕೊಂಡು ಸರ್ವ್ ಮಾಡಿ, ಇಲ್ಲಾಂದರೆ ಮೆತ್ತಗಾಗೋಗುತ್ತೆ. ನಿಮಗೆ ಫುಲ್ ಕ್ರಿಸ್ಪಿಯಾಗಿರಬೇಕಂದ್ರೆ ತಕ್ಷಣ ಮಾಡಿ ತಕ್ಷಣ ತಿನ್ನಬೇಕು. ನೀವು ಈ ರೆಸಿಪಿ ಟ್ರೈ ಮಾಡಿ ನಮ್ಗೆ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.